पावर टीवी सहभागित्व युगादी हब्बद प्रयुक्त मत्तोम्मे नाल्कु दिनगळ फर्नीचर एक्सपो आयोजने माडलागिदे। बेंगळूरिन प्यालेस् ग्रौंड् नल्लिरुव दि ग्रांड् क्यासल् गेट् नंबर् 6 रल्लि इंदु मूरने दिनद एक्सपो नडेयता इदे। एक्सपो दल्लि तरहेवारी फर्नीचर् गळु लभ्य इदे। रियायिति दरदल्लि है क्लास् फर्नीचर् गळु इल्लि सिगुत्ते। युगादी हब्बद प्रयुक्त शेकड 50-70% वरेगू रियायिति दरदल्लि इल्लि फर्नीचर् गळन्नु खरीदि माडबहुदु। इन्नु ई कुरितु नम्म प्रतिनिधि ಸ್ವಾತಿ ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ। ಪ್ರತಿಯೊಬ್ಬರಿಗೂ ಕೂಡ ಸ್ವಂತ ಮನೆ ಕಟ್ಟಬೇಕು, ಆ ಮನೆಗೆ ಚಂದವಾಗಿರುವಂತಹ ಫರ್ನಿಚರ್ ಅನ್ನ ಹಾಕಬೇಕು ಅನ್ನುವಂತಹ ಕನಸಿರುತ್ತೆ। ಆದರೆ ಫರ್ನಿಚರ್ ಬೆಲೆ ಶೋರೂಮ್ನಲ್ಲಿ ಕೇಳಿ ಸಾಕಷ್ಟು ಜನರಿಗೆ ಶಾಕ್ ಆಗುತ್ತೆ। ಇದೇನಪ್ಪ ಮನೆನೇ ಕಟ್ಟಿಬಿಡಬಹುದು ಆದರೆ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ। ಸೋ ಅಂತವರಿಗೋಸ್ಕರ ಪವರ್ ಟಿವಿ ಫರ್ನಿಚರ್ ಎಕ್ಸ್ಪೋವನ್ನು ಆಯೋಜನೆ ಮಾಡಿದೆ। ಈ ಎಕ್ಸ್ಪೋಗೆ ವಿಸಿಟ್ ಮಾಡಿದ್ರೆ ನಿಮಗೆ ಮನೆಗೆ ಬೇಕಾಗಿರುವಂತಹ ಎಲ್ಲ ಫರ್ನಿಚರ್ ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ। ಕೇವಲ ಫರ್ನಿಚರ್ ಅಷ್ಟೇ ಅಲ್ಲ, ಹೋಮ್ ಡೆಕೋರ್ ಐಟಮ್ಸ್ ಅನ್ನು ಕೂಡ ಈ ಒಂದು ಎಕ್ಸ್ಪೋಗೆ ಬಂದು ಖರೀದಿ ಮಾಡಬಹುದು। ಸೋ ಸದ್ಯ ಈ ಬಾರಿ ನಡೀತಾ ಇರುವಂತಹ ಎಕ್ಸ್ಪೋ ಅರಮನೆ ಮೈದಾನದ ಗೇಟ್ ನಂಬರ್ 6 ನಲ್ಲಿ ನಡೀತಾ ಇದೆ। ಇಲ್ಲಿಗೆ ವಿಸಿಟ್ ಮಾಡಿದ್ರೆ ಈಗ ನೀವು ಲೈವ್ ಅಲ್ಲಿ ಏನು ದೃಶ್ಯವನ್ನ ನೋಡ್ತಾ ಇದ್ದೀರಾ, ಈ ರೀತಿಯಾಗಿರುವಂತಹ ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಫರ್ನಿಚರ್ ಅನ್ನು ಪರ್ಚೇಸ್ ಮಾಡಬಹುದು। ಕೇವಲ ಸೋಫಾ ಡೈನಿಂಗ್ ಟೇಬಲ್ ಅಷ್ಟೇ ಅಲ್ಲ, ರೆಕ್ಲೈನರ್ಸ್, ಸೋಫಾ ಕಮ್ ಬೆಡ್ಸ್, ಹೀಗೆ ಸಾಕಷ್ಟು ವೆರೈಟಿ ಫರ್ನಿಚರ್ ಮನೆಗೆ ಬೇಕಾಗಿರುವಂತಹ ಎಲ್ಲಾ ವಸ್ತುಗಳು ಕೂಡ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ। ಸಾಮಾನ್ಯವಾಗಿ ಶೋರೂಮ್ಗಳಲ್ಲಿ ಸಾಕಷ್ಟು ರೇಟ್ ಹೇಳ್ತಾರೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ। ಆದರೆ ಇಲ್ಲಿ ಶೋರೂಮ್ನಲ್ಲೇ ಸಿಗುವಂತಹ ಫರ್ನಿಚರ್ ಅನ್ನು ಆಲ್ಮೋಸ್ಟ್ 50-70% ವರೆಗೂ ಕೂಡ ಕಡಿಮೆ ಪ್ರೈಸ್ಗೆ ಪರ್ಚೇಸ್ ಮಾಡ್ಬೋದು। ಸೊ ಇಲ್ಲಿ ಒಂದು ಸೋಫಾವನ್ನು ಕೂಡ ನೋಡ್ತಾ ಇದ್ದೀರಾ। ಸೊ ಮಿಡಲ್ ಕ್ಲಾಸ್ ಮನೆಗಳಿಗೆ ಸಾಕಷ್ಟು ಜನ ಇತ್ತೀಚೆಗೆ ಇಷ್ಟಪಡುವಂತಹ ಸೋಫಾ ಅಂದರೆ ಸೋಫಾ ಕಮ್ ಬೆಡ್ ಅಂತ ಹೇಳಿ। ಸೊ ರಾತ್ರಿ ಆದರೆ ಅದನ್ನು ಬೆಡ್ ಮಾಡೋದು ಅಥವಾ ಬೆಳಗ್ಗೆ ಆದರೆ ಅದನ್ನು ಸೋಫಾ ಮಾಡುವಂತಹ ಫೆಸಿಲಿಟಿ ಇರುವಂತಹ ಸೋಫಾ ಕಮ್ ಬೆಡ್ ಕೂಡ ಈಗ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ನಲ್ಲಿದೆ। ಜೊತೆಗೆ ಇನ್ನೂ ದೊಡ್ಡ ದೊಡ್ಡ ಮನೆಗಳಿಗೆ ಬೇಕಾಗಿರುವಂತಹ ಸೋಫಾ ಕಂಪ್ಲೀಟ್ ಸೆಟ್ ಏನಿದೆ ಅದು ಕೂಡ ಇಲ್ಲಿ ಕಡಿಮೆ ಪ್ರೈಸ್ಗೆ ಸಿಗುತ್ತೆ। ಒಳ್ಳೆಯ ಮಾಡೆಲ್ ಸೋಫಾಗಳು ಇಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ। ಸೊ ಸಾಕಷ್ಟು ಜನ ಇಲ್ಲಿಗೆ ಬಂದು ಪರ್ಚೇಸ್ ಕೂಡ ಮಾಡ್ತಾರೆ। ಸೊ ಈಗಾಗಲೇ ಕಸ್ಟಮರ್ ಬಂದು ಇಲ್ಲಿ ಖರೀದಿ ಮಾಡ್ತಾ ಇದ್ದಾರೆ। ಸೊ ಅವರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ। ಸರ್, ಎಕ್ಸ್ಪೋಗೆ ಬಂದಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ? ಸರ್, ನಾವು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರಿಂದ ಬಂದಿದ್ದೀವಿ। ಹೊಸದಾಗಿ ಮನೆ ಕಟ್ಟಿದ್ದು, ಫರ್ನಿಚರ್ ಅವಶ್ಯಕತೆ ಇತ್ತು, ಹಾಗಾಗಿ ಎಲ್ಲ ಫರ್ನಿಚರ್ನ ತೊಗೊಂಡೋಗೋಣ ಅಂತೇಳಿ ಬಂದು ಇಲ್ಲಿ ಬಂದಾಗ ತುಂಬ ಕಲೆಕ್ಷನ್ ಇದೆ। ಆಮೇಲೆ ಏನಾಗುತ್ತೆ ಅಂತಂದರೆ ನಾವು ಸುಮಾರು 100 ಅಂಗಡಿ ಹುಡ್ಕೋ ಬದಲು ಒಂದೇ ತವ ಸಿಗೋದ್ರಿಂದ ನಾವು ನೋಡೋಕ್ಕೂ ಇದಿರುತ್ತೆ, ಒಂದಕ್ಕೊಂದು ಕಂಪೇರ್ ಮಾಡೋಕ್ಕೂ ನಮಗೆ ಅನುಕೂಲ ಆಗುತ್ತೆ, ಯಾವುದು ತಾಂಡ್ರೆ ಇದಾಗುತ್ತೆ, ಆಮೇಲೆ ಬಜೆಟ್ ಫ್ರೆಂಡ್ ಯಾವುದು ಅನ್ನೋದು ಗೊತ್ತಾಗುತ್ತೆ। ಹಾಗಾಗಿ ನಾವು ಎಕ್ಸ್ಪೋಗೆ ಬಂದಿದ್ದು ಲಾಸ್ಟ್ ಟೈಮ್ ಹಿಂದೆ ಗಾಯತ್ರಿ ವಿಹಾರಲ್ಲಿ ಇದೇ ಇದನ್ನು ಹಾಕಿದ್ರು, ಅದರಲ್ಲಿ ಸೋಫಾ ತೊಗೊಂಡೋಗಿದ್ದು, ಈ ಸರಿ ಡೈನಿಂಗ್ ಟೇಬಲ್ಲು ಮತ್ತೆ ಬೇಕಾ ಏನ ಹೊಸ ಮನೆ ಅಲ್ಲ, ಹಾಗಾಗಿ ಏನೇನೋ ಅವಶ್ಯಕತೆ ಇತ್ತು। ಶೋರೂಮ್ಗಳಲ್ಲಿ ವಿಚಾರಿಸಿರ್ತೀರಾ, ಸೊ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅನಿಸ್ತು ಸರ್? ಎಲ್ಲ ವ್ಯತ್ಯಾಸ ಇದೆ ಮೇಡಮ್, ನಾವು ಯಾಕಂದ್ರೆ ಅವ್ರು ಇರೋ ಜಾಗಕ್ಕೆ ನಾವು ಹೋದಾಗ ಅವ್ರು ಹೇಳಿದಷ್ಟೇ ಕೊಡಬೇಕಾಗತ್ತೆ, ಇವರಾಗಿ ಇಲ್ಲಿ ಕಾಂಪಿಟೇಷನ್ ಇರುತ್ತೆ, ಅವ್ರ ಪ್ರೈಸ್ ಇರುತ್ತೆ ಇವ್ರ ಪ್ರೈಸ್ ಇರುತ್ತೆ, ಆಮೇಲೆ ಕ್ವಾಲಿಟಿ ಯಾವ್ದು ಚೆನ್ನಾಗಿರುತ್ತೆ ಅನ್ನೋದನ್ನ ಒಂದು ನಮಗೆ ಗೊತ್ತಾಗುತ್ತೆ, ಮನಸ್ಸಿಗೆ ಇಡ್ಸೋ ಎಲ್ಲ ವಸ್ತುನೂ ಇಲ್ಲಿ ಸಿಗುತ್ತೆ, ಹಾಗಾಗಿ ತೊಗೊಳೋದ್ರಿಂದ ಏನು ತೊಂದರೆ ಇಲ್ಲ। ಫ್ಯಾಮಿಲಿ ಜೊತೆ ಬಂದಿದ್ದೀರಾ ಶಾಪಿಂಗ್? ಇದೆಲ್ಲ ತೊಗೋಬೇಕು ಅಂದರೆ ಅವರೆಲ್ಲ ಇರಲೇಬೇಕಲ್ಲ, ಇಲ್ಲ ಅಂದರೆ ನಾವು ತೊಗೊಂಡೋಗಿತ್ತು ಅವ್ರು ಒಪ್ಪಲ್ಲ, ಅವ್ರು ತೊಗೊಂಡೋಗಿದ್ದು ನಾವು ಒಪ್ಪಲ್ಲ, ಹಂಗಾಗುತ್ತೆ, ಹಂಗಾಗಿ ಎಲ್ಲರೂ ಬಂದುಬಿಡ್ತೀವಿ। ಓಕೆ ಮೇಡಮ್, ಥ್ಯಾಂಕ್ ಯು। ಸೊ ಒಟ್ಟಾರೆ ಇವತ್ತು ಸಂಡೇ ಆಗಿರೋದ್ರಿಂದ ಸೊ ಎಲ್ಲರೂ ಕೂಡ ಈ ಒಂದು ಪ್ಲೇಸ್ಗೆ ಫ್ರೀಯಾಗಿ ವಿಸಿಟ್ ಮಾಡ್ಬೋದು। ಅರಮನೆ ಮೈದಾನದ ಗೇಟ್ ನಂಬರ್ 6ಗೆ ವಿಸಿಟ್ ಮಾಡಿದ್ರೆ ಈ ಬಾರಿ ಪ್ರೀ ಯುಗಾದಿ ಆಫರ್ಸ್ ಸಿಗುತ್ತೆ, ಅಪ್ ಟು 75% ವರೆಗೂ ಕೂಡ ಆಫರ್ಸ್ ಬೇಕು ಅಂದರೆ ಇಲ್ಲಿ ತೆಗೆದುಕೊಳ್ಬೋದು। ಸೋಫಾ ಮೇಲೆ 1-2 ಲಕ್ಷ ಹೇಳಿದ್ರೆ ನೀವು ಇಲ್ಲಿ ಬಂದು ಕೂತು ಮಾತನಾಡಿ ಕಡಿಮೆ ಪ್ರೈಸ್ಗೂ ಕೂಡ ತೆಗೆದುಕೊಂಡು ಹೋಗುವಂಥ ಆಪರ್ಚುನಿಟಿ ಇದೆ। ಸೊ ಇವತ್ತು ಸಂಜೆ 9 ಗಂಟೆವರೆಗೂ ಕೂಡ ನಡೆಯುತ್ತೆ, ನಾಳೆ ಲಾಸ್ಟ್ ಡೇ ಕೂಡ ಆಗಿದೆ। ಸೊ ಹೀಗಾಗಿ ಆಫರ್ಸ್ ಮತ್ತಷ್ಟು ಎಕ್ಸೈಟಿಂಗ್ ಆಗಿದೆ। ಸೊ ಎಲ್ಲರೂ ಕೂಡ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆಗುವಂತಹ ಫರ್ನಿಚರ್ ಅನ್ನ ತೆಗೆದುಕೊಂಡು ಹೋಗಿ। ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಾತಿ ಪುಲಗಂಟಿ, ಪವರ್ ಟಿವಿ, ಬೆಂಗಳೂರು।